ಪೋದಾರ್ ಅಂತಾರಾಷ್ಟ್ರೀಯ ಶಾಲೆ ಉಡುಪಿ ಇದರ ವತಿಯಿಂದ ನಡೆದ ಪ್ಲಾಸ್ಟಿಕ್ ಗೇಮ್ ಚೇಂಜರ್ ಕಾರ್ಯಕ್ರಮವು ಶಾಲಾ ಪ್ರಾಂಶುಪಾಲರಾದ ಉದಯ್ ಕುಮಾರ್ ಎಎನ್ ಇವರ ಮಾರ್ಗದರ್ಶನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ಮಕ್ಕಳಿಂದ ನಿತ್ಯ ಜೀವನದಲ್ಲಿ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದ ಪರಿಕರಗಳನ್ನು ಮತ್ತು ಇಂದಿನ ಕಾಲದಲ್ಲಿ ದಿನನಿತ್ಯ ಬಳಸುವಂತಹ ಪ್ಲಾಸ್ಟಿಕ್ ವಸ್ತುಗಳಿಂದ ಮಾಡಿದ ಮಾದರಿಯನ್ನು ಪ್ರದರ್ಶನ ಮಾಡೋದರೊಂದಿಗೆ ಪ್ಲಾಸ್ಟಿಕ್ನಿಂದಾಗುವ ದುಷ್ಪರಿಣಾಮಗಳ ಕುರಿತಾಗಿ ಅರಿವು ಮೂಡಿಸಲಾಯಿತು. 6ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಪಾತ್ರೆಯನ್ನು ಬಳಸದೆ ರುಚಿ ಮತ್ತು ಶುಚಿಯಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡೋದ್ರೊಂದಿಗೆ ಪ್ಲಾಸ್ಟಿಕ್ ಮುಕ್ತವಾಗಿ ಆರೋಗ್ಯಕರ ಪದಾರ್ಥಗಳನ್ನು ತಯಾರಿಸುವ ಬಗ್ಗೆ ತಿಳಿಯಪಡಿಸಿದರು. 10ನೇ ತರಗತಿ ವಿದ್ಯಾರ್ಥಿಗಳಿಂದ ಸೃಜನಾತ್ಮಕ ಮತ್ತು ಬುದ್ಧಿಮತ್ತತೆಯನ್ನು ಹೆಚ್ಚಿಸಬಲ್ಲ ಆಟಗಳನ್ನು ನೆರವೇರಿಸಲಾಯಿತು. ಪೋಷಕರಿಗೆ, ಶಿಕ್ಷಕರಿಗೆ ಮತ್ತು ಶಾಲಾ ಅಭಿಮಾನಿಗಳಿಗೆ ಅಂದವಾಗಿ ಸಜ್ಜುಗೊಳಿಸಿದ ಛಾಯಾಚಿತ್ರದ ವೇದಿಕೆ ಗಮನ ಸೆಳಿತಾಯಿತು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಏರ್ಪಡಿಸಿದ ಸಂಗೀತ ಕಚೇರಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿತು. ಶಾಲಾ ಸಂಯೋಜಕರಾದ ಮನ್ಸೂರ್ ಅಲಿ, ವಿಜ್ವಾನ್, ಕ್ಯಾರೋಲಿನ್ ಮತ್ತು ನವ್ಯ ಸೂಕ್ತ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಸುಸ್ಥಿರ ಸಮಾಜಕ್ಕಾಗಿ ಪ್ಲಾಸ್ಟಿಕ್ ಮರುಬಳಕೆ, ಪ್ಲಾಸ್ಟಿಕ್ ಕಡಿತಗೊಳಿಸುವುದು, ಪ್ಲಾಸ್ಟಿಕ್ ಮರು ಉಪಯೋಗ ಎನ್ನುವ ಧೋರಣೆಯೊಂದಿಗೆ ಆರೋಗ್ಯದಾಯಕ ಸಮಾಜ ನಿರ್ಮಿಸುವಲ್ಲಿ ಸಮಗ್ರ ಪರಿಹಾರ ಕಂಡುಕೊಂಡು ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು.
Coming.